ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತುವ ಮೂಲಕ ಜಗದ್ವಿಖ್ಯಾತಿ ಗಳಿಸಿದ ಶಿಲ್ಪಿ ಅರುಣ್ ಯೋಗಿರಾಜ್ ಈಗ ಮತ್ತೊಂದು ಮೈಲಿಗಲ್ಲಿನತ್ತ ಹೆಜ್ಜೆ ಇಟ್ಟಿದ್ದಾರೆ. ಭಾರತದ ಸುಪ್ರಸಿದ್ಧ 7 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಅಮರನಾಥ ದೇಗುಲಕ್ಕಾಗಿ ನಂದಿ ವಿಗ್ರಹವೊಂದನ್ನು ಕಟೆದು ಕೊಟ್ಟಿದ್ದಾರೆ. ಇದರ ಮತ್ತಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಮೈಸೂರಿನ ಶಿಲ್ಪಿ ಅರುಣ್ ಕಿರೀಟಕ್ಕೆ ಮತ್ತೊಂದು ಗರಿ. ಅರಮನೆ ನಗರಿ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಕೀರ್ತಿ ಕಿರೀಟಕ್ಕೆ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ಶಿಲ್ಪಿರತ್ನ ಅರುಣ್ ಯೋಗಿರಾಜ್ ಅವರಿಂದ ಮತ್ತೊಂದು ದಾಖಲೆ ಸೃಷ್ಟಿಯಾಗಿದೆ. ಐತಿಹ್ಯ ಜ್ಯೋತಿರ್ಲಿಂಗ ಅಮರನಾಥಗೆ ನಂದಿ ವಿಗ್ರಹವನ್ನ ಅರುಣ್ ಯೋಗಿರಾಜ್ ಕಿತ್ತುಕೊಟ್ಟಿದ್ದಾರೆ. ಕಾಶ್ಮೀರದ ಅಮರನಾಥ ದೇಗುಲಕ್ಕಾಗಿ ನಂದಿ ನಿರ್ಮಾಣ ಮಾಡಲಾಗಿದೆ. ಅಯೋಧ್ಯೆಯ ಶ್ರೀರಾಮಲಲ್ಲ ಕೇದಾರನಾಥನ ಶಂಕರಾಚಾರ್ಯರ ಪ್ರತಿಮೆಯ ನಂತರ ಅರುಣ್ ಯೋಗಿರಾಜ್ ಕೈಯಲ್ಲಿ ಮತ್ತೊಂದು ಕಲಾಕೃತಿ ಕೆತ್ತನೆಗೊಂಡಿದೆ. ಅಮರನಾಥ ದೇಗುಲದ ಎದುರಿನಲ್ಲಿ ಸದ್ಯದಲ್ಲೇ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲಿರುವ ನಂದಿ ವಿಗ್ರಹ ಇವರ ಕೈಯಲ್ಲೇ ಅರಳಿದೆ. ಮೈಸೂರು ಶೈಲಿಯ ನಂದಿ ನಿರ್ಮಾಣ ಮಾಡಲಾಗಿದೆ. ಅಮರನಾಥ ದೇಗುಲಕ್ಕೆ ನಂದಿ ಮೂರ್ತಿ ಸಮರ್ಪಣೆ. ಅರುಣ್ ಯೋಗರಾಜ್ ಕೆತ್ತನೆಯ ನಂದಿ ವಿಗ್ರಹ 3 ಎತ್ತರದ ಕೃಷ್ಣಶಿಲೆ ನಂದಿ ಅಮರನಾಥ ಹಿಮದ ಉದ್ಭವ ಲಿಂಗದ ಮುಂದೆ ಪ್ರತಿಷ್ಠಾಪನೆಯಾಗಲಿರುವ ಕಪ್ಪು ವರ್ಣದ ಈ ನಂದಿ ನೋಡಲು ಚಿತ್ತಾಕರ್ಷವಾಗಿರಲಿದೆ ಎಂದು ಹೇಳಲಾಗಿದೆ. ಅಮರನಾಥ ಹಿಂದೂಗಳ ಪವಿತ್ರ ಯಾತ್ರೆ. ಪ್ರತಿ ವರ್ಷ ಉದ್ಭವಲಿಂಗ ದರ್ಶನಕ್ಕೆ ಕೋಟ್ಯಾಂತರ ಜನ ತೆರಳುತ್ತಾರೆ. ಇದೀಗ ಶಿವಲಿಂಗದ ಮುಂಭಾಗ ಮೈಸೂರು ಕಲಾವಿದ ಅರುಣ್ ಯೋಗಿರಾಜ್ ಕೈ ಚಳಕದಲ್ಲಿ ಕೆತ್ತನೆಯಾಗಿರೋ ನಂದಿ ಪ್ರತಿಷ್ಠಾಪನೆಗೊಳ್ಳುತ್ತಿದೆ. ಕಾಶ್ಮೀರದ ಅಮರನಾಥನಿಗೆ ವಿಗ್ರಹ ರವಾನೆ. ಅಮರನಾಥ್ ಬೋರ್ಡ್ ವತಿಯಿಂದ ನಂದಿ ವಿಗ್ರಹ ತಯಾರಿಸಿಕೊಡುವಂತೆ ಯೋಗೀಶ್ ಅವರಿಗೆ ಮನವಿ ಮಾಡಲಾಗಿತ್ತು. ಅವರ ಮನವಿಯನ್ನು ಸ್ವೀಕರಿಸಿದ ಯೋಗಿರಾಜ್ ನಂದಿ ವಿಗ್ರಹ ತಯಾರಿಸಿಕೊಟ್ಟಿದ್ದಾರೆ. ಜೂನ್ ಅಂತ್ಯದಲ್ಲಿ ನಂದಿ ಪ್ರತಿಷ್ಠಾಪನೆ ಆಗುವ ಸಾಧ್ಯತೆ ಇದೆ. ನಂದಿ ವಿಗ್ರಹ ಮೈಸೂರಿನಿಂದ ದೂರದ ಕಾಶ್ಮೀರದ ಅಮರನಾಥಗೆ ಕಳುಹಿಸಿಕೊಡಲಾಗಿದೆ. ವಿಗ್ರಹಕ್ಕೆ ಗುಜ್ಜೇಗೌಡನಪುರದ ಕೃಷ್ಣಶಿಲೆ ಬಳಕೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೆ ಬಳಸಿದ ಬಾಲರಾಮನ ವಿಗ್ರಹ ಕೆತ್ತನೆ ಮಾಡಲು ಬಳಸಿದ ಅದೇ ಮಾದರಿಯ ಕೃಷ್ಣಶಿಲೆಯನ್ನ ಈ ನಂದಿ ವಿಗ್ರಹಕ್ಕೆ ಬಳಸಲಾಗಿದೆ. ಮೈಸೂರು ಸಮೀಪದ ಗುಜ್ಜೇಗೌಡನಪುರದ ರಾಮದಾಸ್ ಅವರ ಜಮೀನಿನಲ್ಲಿ ದೊರೆತ ಕೃಷ್ಣಶಿಲೆಯನ್ನೇ ಈಗ ಅಮರನಾಥದ ನಂದಿ ವಿಗ್ರಹ ನಿರ್ಮಾಣಕ್ಕೂ ಬಳಸಲಾಗಿದೆ. ಕೃಷ್ಣಶಿಲೆ ಯಾವುದೇ ವಾತಾವರಣದಲ್ಲೂ ನಾಶವಾಗುವುದಿಲ್ಲ. ಅಮರನಾಥ ಮಂಜು ಶೀತ ಮಾರುತ ಪ್ರದೇಶದ ವ್ಯಾಪ್ತಿಯಲ್ಲಿರುವ ಕಾರಣ ಕೃಷ್ಣಶಿಲೆಯನ್ನೇ ನಂದಿ ವಿಗ್ರಹ ನಿರ್ಮಾಣ ಮಾಡುವುದಕ್ಕೆ ಬಳಸಲಾಗಿದೆ. ಈ ನಂದಿ ವಿಗ್ರಹವು 3 ಎತ್ತರವಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.